ಶಿವ ಪಾರ್ವತಿಯರು ಮತ್ತೊಂದು ಅವತಾರವೆತ್ತಿ ಭೂಲೋಕಕ್ಕೆ ಬರುತ್ತಿದ್ದಾರೆ. ದಯವಿಟ್ಟು ನಿಮ್ಮ ದೂರವಾಣಿಗಳನ್ನು ನಿಷ್ಕ್ರಿಯಗೊಳಿಸಿ ಭಕ್ತಿಯಿಂದ ವೀಕ್ಷಿಸಿ ಮತ್ತು ಆನಂದಿಸಿ. ಇದು ನಿರ್ದೇಶಕರ ವಿನಂತಿ. ಸ್ವಾಮಿ, ಭೂಲೋಕದಲ್ಲಿ ಎಂತೆಂತಹ ಅಮರ ಪ್ರೇಮ ಕಥೆಗಳು ನಡೆದಿವೆ. ಹೌದು, ಭೂಲೋಕದಲ್ಲಿ ಪವಿತ್ರ ಪ್ರೇಮಿಗಳಿಗೂ ಮತ್ತು ಅವರ ತ್ಯಾಗಕ್ಕೂ ಸಾಟಿ ಇಲ್ಲ. ಆ ಭೂಲೋಕದ ಪ್ರೇಮ ಲೋಕವನ್ನು ಇಲ್ಲಿಯೂ ಸೃಷ್ಟಿಸಲು ಸಾಧ್ಯವೇ ಸ್ವಾಮಿ? ತಿಳಿಯಿತು ನಿನ್ನ ಮಾತಿನ ಗೂಢಾರ್ಥ. ಆದರೂ ದೇವಿ, ದೇವಲೋಕದಲ್ಲಿ ಎಲ್ಲಕ್ಕೂ ಒಂದು ಇತಿಮಿತಿ ಇದೆ. ನಾವು ಅದರ ಪರಿಮಿತಿಯಲ್ಲೇ ಇರಬೇಕಾಗುತ್ತದೆ. ಹಾಗಾದರೆ ನಾವೇ ಭೂಲೋಕಕ್ಕೆ ಹೋಗಿ ಆ ಪ್ರೀತಿಯನ್ನು ಮನಸ್ಫೂರ್ತಿಯಾಗಿ ಅನುಭವಿಸಬಹುದೇ ಸ್ವಾಮಿ? ನಿಶ್ಚಯಂತೆ ಆಗಲಿ ದೇವಿ, ಇದು ಸಹ ನಮ್ಮ ಪ್ರೀತಿಯ ಮತ್ತೊಂದು ಅವತಾರವಾಗಲಿ. ಜಾತಿ ಮತ ಕುಲವೆನ್ನದೆ, ಬಡವ ಶ್ರೀಮಂತ ಭೇದವಿಲ್ಲದೆ, ನಿನ್ನ ಆಸೆಯಂತೆ ಭೂಲೋಕದಲ್ಲಿ ನಮ್ಮ ದೇವಲೋಕದ ಪ್ರೇಮಲೋಕವನ್ನು ಶಿವು ಪಾರು ಎಂಬ ಹೆಸರಿನಲ್ಲಿ ಅನುಭವಿಸೋಣ. ಸಂತೋಷ ತಾನೆ? ನಿಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ.